ಸತತ ಹನ್ನೆರಡು ಗಂಟೆಗಳ ನಿಮ್ಮ ವಿಚಾರಣೆಯಿಂದಾಗಿ ಆಕೆ ವಿಚಲಿತಳಾಗಿದ್ದಾಳೆ ಹೀಗಾಗಿ ಆಕೆ ಆರೋಗ್ಯ ಚೆನ್ನಾಗಿಲ್ಲ ಹೀಗಾಗಿ ನಾನು ನಿಮ್ಮ ವಿಚಾರಣೆಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ರೈಲ್ವೆ ಸ್ಕ್ಯಾಮ್ನಲ್ಲಿ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಅಲ್ಲಿ ನಿಮಗೆ ನಾವು ಕೆಲಸ ಕೊಡ್ತೀವಿ ನಿಮ್ಮ ಆಸ್ತಿ ನಮಗ್ ಬರೆದು ಕೊಡ್ರಿ ನೀವು ಖಾಲಿ ಮಾಡ್ಬೇಕು ನಿತೀಶ್ ಕುಮಾರ್ ನೀನ್ ಸೆಂಟ್ರಲ್ಗೆ ಹೋಗ್ತೀನಿ ಅಂತೇಳಿ ನಮ್ಮ ಜೊತೆ ಸಖ್ಯ ಮಾಡಿದೆ ಮೈತ್ರಿ ಮಾಡ್ಕೊಂಡೆ ನಾನು ಸಾಧ್ಯಕ್ಕೆ ಇರ್ತೀನಿ ಅದಾದ್ಮೇಲೆ ಲೋಕಸಭಾ ಚುನಾವಣೆಗೆ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಂತೆಲ್ಲ ಕತೆ ಹೇಳಿದ್ದೆ ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನ ಹೆಂಡತಿ ಗರ್ಭಿಣಿ ಸತತ ಹನ್ನೆರಡು ಗಂಟೆಗಳ ನಿಮ್ಮ ವಿಚಾರಣೆಯಿಂದಾಗಿ ಆಕೆ ವಿಚಲಿತಳಾಗಿದ್ದಾಳೆ ಹೀಗಾಗಿ ಆಕೆ ಆರೋಗ್ಯ ಚೆನ್ನಾಗಿಲ್ಲ ಹೀಗಾಗಿ ನಾನು ನಿಮ್ಮ ವಿಚಾರಣೆಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಲಾಲು ಯಾದವ್ ಅವರ ಪುತ್ರ ಬಿಹಾರದ ಉಪಮುಖ್ಯಮಂತ್ರಿ ಆರ್ ಜೆ ಡಿಯ ಮುಖಂಡ ತೇಜಸ್ವಿ ಯಾದವ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇಪ್ಪತ್ತ ನಾಲ್ಕು ಕಡೆಗಳಲ್ಲಿ ದಾಳಿ ನಡೆಸಿದ್ರು ಒಂದಲ್ಲ ಎರಡಲ್ಲ ಎಲ್ಲೆಲ್ಲಿ ರಾಂಚಿಯಲ್ಲಿ ಮಾಡಿದ್ರು ಪಾಟ್ನಾದಲ್ಲಿ ಮಾಡಿದ್ರು ಸೌತ್ ಡೆಲ್ಲಿನಲ್ಲಿ ಮಾಡಿದ್ರು ಮುಂಬೈನಲ್ಲಿ ದಾಳಿ ಮಾಡಿದ್ರು ಎಲ್ಲಿ ನೋಡಿದ್ರು ಆಸ್ತಿ ಎಲ್ಲ ಇವರ ಕುಟುಂಬದವರ ಹೆಸರಲ್ಲಿ ಆಸ್ತಿ ಹೇಮಾ ಯಾದವ್ ಹೆಸರಲ್ಲಿ ಆಸ್ತಿ ರಾಜಶ್ರೀ ಯಾದವ್ ಹೆಸರಲ್ಲಿ ಆಸ್ತಿ ರಾಬಡಿ ದೇವಿ ಹೆಸರಲ್ಲಿ ಆಸ್ತಿ ತೇಜ್ ಪ್ರತಾಪ್ ಸಿಂಗ್ ಹೆಸರಲ್ಲಿ ಆಸ್ತಿ ಎಲ್ಲರ ಹೆಸರಲ್ಲೂ ಆಸ್ತಿ ಮಾಡಿದ್ದಾರೆ ಯಾವುದರಲ್ಲಿ ಐ ಆರ್ ಸಿ ಟಿ ಸಿ ಸ್ಕ್ಯಾಮ್ನಲ್ಲಿ ರೇಲ್ವೆ ಸ್ಕ್ಯಾಮ್ನಲ್ಲಿ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಅಲ್ಲಿ ನಿಮಗೆ ನಾವು ಕೆಲಸ ಕೊಡ್ತೀವಿ ನಿಮ್ಮ ಆಸ್ತಿ ನಮಗೆ ಬರೆದು ಕೊಡ್ರಿ ಅಂತ ಆ ಆಸ್ತಿನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಅದನ್ನು ಮಾರಾಟ ಮಾಡಿ ಬೇರೆ ಬೇರೆ ಕಡೆ ಆಸ್ತಿಗಳನ್ನು ಮಾಡ್ಕೊಂಡಿರೋದು ಕೆಲವೊಂದು ಆಸ್ತಿಗಳನ್ನ ತಾವೇ ಉಳಿಸ್ಕೊಂಡಿರೋದು ರಾಂಚಿನಲ್ಲಿ ಮತ್ತು ಪಾಟ್ನಾದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆರು ನೂರು ಕೋಟಿ ರೂಪಾಯಿಗಳ ಆಸ್ತಿ ಈ ಕ್ಷಣಕ್ಕೆ ನಮಗೆ ಸಿಕ್ಕಂಥದ್ದು ಇಪ್ಪತ್ನಾಲ್ಕು ಜಾಗಗಳಿಂದ ಇಪ್ಪತ್ನಾಲ್ಕು ದಾಳಿಗಳಿಂದ ಸಿಕ್ಕದ್ದು ಒಂದೂವರೆ ಕೆ ಜಿ ಗೋಲ್ಡು ಅದರಲ್ಲಿ ಏಳ್ನೂರ ಐವತ್ತು ಗ್ರಾಮು ಆಭರಣ ಇದೆ ಉಳಿದದ್ದನ್ನು ಗಟ್ಟಿ ಇಟ್ಕೊಂಡಿದ್ದಾರೆ ಒಂದಷ್ಟು ಅಮೆರಿಕನ್ ಡಾಲರ್ಗಳು ಜೊತೆಗೆ ಲೆಕ್ಕಪತ್ರ ಇಲ್ಲಾರದಂಥ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶು ಇಷ್ಟು ಲಭ್ಯ ಆಗಿದೆ ಈಗಾಗಲೇ ಲಾಲು ಯಾದವ್ ಮೇಲೆ ಮತ್ತು ರಾಬಡಿ ದೇವಿ ಮೇಲೆ ಈಗಾಗಲೇ ಚಾರ್ಜ್ ಶೀಟ್ ಹಾಕಿ ಆಗಿದೆ ಸಿಬಿಐನವರು ಪಾಪ ನಮ್ಮ ಕಪಿಲ್ ಸಿಬಲ್ ಅವರು ಕೋರ್ಟ್ ಮುಂದೆ ಅಲವತ್ ಕೂತಾ ಇದಾರೆ ಲಾಲು ಯಾದವ್ ಅವರಿಗೆ ವಯಸ್ಸಾಗ್ಬಿಟ್ಟಿದೆ ಆರೋಗ್ಯ ಸರಿ ಇಲ್ಲ ಹೀಗಾಗಿ ಅವ್ರ ಮೇಲೆ ಮೊಕದ್ದಮೆಯನ್ನ ಸರಿ ಸ್ವಾಮಿ ಅವರಿಗೆ ಆರೋಗ್ಯ ಸರಿಯಲ್ಲ ಅನಾರೋಗ್ಯದಿಂದ ಇದ್ದಾರೆ ಆದ್ರೆ ಈ ರೀತಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಯಾರು ಹೇಳಿದ್ರು ಭ್ರಷ್ಟಾಚಾರ ಮಾಡಿದ ಮೇಲೆ ನೀವು ಅನುಭವಿಸ್ಬೇಕಾಗಿದ್ದನ್ನು ಅನುಭವಿಸಲೇಬೇಕು ಅಂದ್ರೆ ನೀವು ಹೇಳೋದೇನಂದ್ರೆ ಅವರು ಯಾವಾಗ ರೈಲ್ವೆ ಸಚಿವರಾಗಿದ್ರು ಅವಾಗ ಆರೋಗ್ಯ ಚೆನ್ನಾಗಿತ್ತು ಹೀಗಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಈಗ ಅವ್ರಿಗೆ ವಯಸ್ಸಾಗಿದೆ ಅನಾರೋಗ್ಯ ಆಗಿದೆ ಆದ್ದರಿಂದ ಬಿಟ್ಬಿಡಿ ಅಂತ ಹೇಳ್ತೀರಾ ಅಲ್ಲ ರೀ ಒಬ್ಬ ರಾಜ್ಯಸಭಾ ಸದಸ್ಯ ಜೊತೆಗೆ ಸುಪ್ರೀಂ ಕೋರ್ಟಿನ ಸೀನಿಯರ್ ಅಡ್ವೊಕೇಟ್ ನೀವು ಕಾನೂನಿನ ಅಡಿಯಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬಹುದೇ ವಿನ ಅನಾರೋಗ್ಯ ಇದ್ದಾಗ ವಿನಾಯಿತಿ ಎಕ್ಸಾಮ್ಷನ್ ಕೇಳಬಹುದೇ ವಿನ ಕೇಸ್ ಹಾಕ್ಬೇಡಿ ಅಂತ ಹೇಳಿಕ್ ಆಗಲ್ವಲ್ಲ ಈ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನೋಡ್ಬೇಕು ಇಷ್ಟೆಲ್ಲ ದಾಳಿ ಆಯ್ತಲ್ಲ ಮಿತ್ರ ಪಕ್ಷ ಇವ್ರಿಗೆ ಯಾರಿಗೆ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಆಗಿರುವಂತ ನಿತೀಶ್ ಕುಮಾರ್ಗೆ ಮಿತ್ರ ಪಕ್ಷ ಆರ್ ಜೆ ಡಿ ಅವರ ಜೊತೆ ಸೇರ್ಕೊಂಡೇ ಈಗ ಸಂಸಾರ ಮಾಡ್ತಾ ಇರೋದವ್ರು ಅಲ್ವಾ ಸರ್ಕಾರ ನಡೆಸ್ತಾ ಇರೋದು ಅವರಿಂದನೆ ಬಿಜೆಪಿ ಕೈ ಬಿಟ್ರು ಇದ್ರ ಕುರಿತು ಚಕಾರ ಮಾತಾಡಿದ್ರ ಅವರು ಒಂದು ಶಬ್ದವನ್ನು ಮಾತಾಡ್ತಾ ಇಲ್ಲ ನಿತೀಶ್ ಕುಮಾರ್ ಈ ದಾಳಿಯ ಬಗ್ಗೆ ಒಂದೇ ಒಂದು ಚಕಾರ ಮಾತಾಡ್ತಾ ಇಲ್ಲ ಕೇಳಿದ್ರೆ ಕಾನೂನಿದೆ ನೋಡ್ಕೊಳ್ಳೋಣ ಅಂತಾರೆ ವಿನಃ ಈ ರೀತಿ ಆಗಬಾರ್ದಾಗಿತ್ತು ತೇಜಸ್ ಯಶಸ್ವಿ ಯಾದವ್ ಮೇಲೆ ದಾಳಿ ಆಗಬಾರ್ದಾಗಿತ್ತು ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತೆಲ್ಲ ಹೇಳ್ಬೋದಲ್ವಾ ಒಂದೇ ಒಂದು ಮಾತನ್ನ ಹೇಳಿಲ್ಲ ಯಾಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಸರ್ಕಾರ ನಡೆಸ್ಬಹುದಲ್ವಾ ಈಗ ಯಥಾವತ್ತಾಗಿ ಅವ್ರ ಮೇಲೆ ಒತ್ತಡ ಹೇಳಿದ್ರು ಲಾಲು ಕುಟುಂಬದವರು ನೀನು ಖಾಲಿ ಮಾಡಬೇಕು ನಿತೀಶ್ ಕುಮಾರ್ ನೀನ್ ಸೆಂಟ್ರಲ್ಗೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಜೊತೆ ಸಖ್ಯ ಮಾಡಿದೆ ಮೈತ್ರಿ ಮಾಡಿಕೊಂಡೆ ನಾನು ಸಾಧ್ಯಕ್ಕೆ ಇರ್ತೀನಿ ಅದಾದ್ಮೇಲೆ ಲೋಕಸಭಾ ಚುನಾವಣೆಗೆ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಂತೆಲ್ಲ ಕತೆ ಹೇಳಿದ್ದೆ ಈಗ ಖಾಲಿ ಮಾಡೋ ಜಾಗ ಅಂತ ಹೇಳೋರಿದ್ರು ಅಷ್ಟರಲ್ಲಿ ಇಷ್ಟೆಲ್ಲ ರೇಡ್ ನಡೆದು ಹೋಯ್ತು ಹೀಗಾಗಿ ನಿತೀಶ್ ಕುಮಾರ್ ಅತ್ಯಂತ ಸಂತುಷ್ಟರಾಗಿದ್ದಾರೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ